ಹಾಯ್ ಎಲ್ಲರಿಗೆ ನಮಸ್ಕಾರ, ನೀವು ನೋಡ್ತಿದ್ದೀರ ಆರ್ ಸಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈಗೇನು ರೀ, ನಿಮ್ದು ಇನ್ಸ್ಟಾಗ್ರಾಮ್ದಾಗ ವೀಡಿಯೋಸ್, ರೀಲ್ಸ್, ಪೋಸ್ಟ್ಸ್ ಏನೇ ಡಿಲೀಟ್ ಆಗಿದ್ರು ವಾಪಸ್ ನಿಮ್ಮ ಪ್ರೊಫೈಲ್ದಾಗ ಶೋ ಮಾಡ್ಬೋದು. ನಾನು ನಿಮಗೆ ಬೇಕಂದ್ರೆ ತೋರಿಸ್ಕೊಡ್ತೀನಿ ಪೂರ್ತಿ ಕ್ಲಿಯರಾಗಿ. ಈ ವಿಡಿಯೋ ಪೂರ್ತಿ ಕ್ಲಿಯರಾಗಿ ನೋಡಿದ್ರೆ ನಿಮಗೆ ತಿಳಿತದೆ ನಿಮ್ದು ಏನಾರ ಡಿಲೀಟ್ ಆಗಿತ್ತಂದ್ರೆ ಪೋಸ್ಟ್ಸ್, ರೀಲ್ಸ್, ವೀಡಿಯೋಸ್ ಏನೇ ಇರಲಿ ಡಿಲೀಟ್ ಆಗಿತ್ತಂದ್ರೆ ವಾಪಸ್ ರಿಸ್ಟೋರ್ ಮಾಡೋದು ಹೆಂಗೆ ಅಂತೇಳಿ ಕೇಸಿನ ತಿಳ್ಕೊಳ್ಳಿ. ಈ ವಿಡಿಯೋದಾಗ ಕಂಪ್ಲೀಟಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ, ನಿಮಗೆ ತಿಳಿತದೆ ಅದ್ರ ಸಂಬಂಧ. ಈಗ ಬರೀ ವಿಡಿಯೋ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಅಂದ್ರೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗ್ರಿ, ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರಬೇಕಂದ್ರೆ ಗಂಟೆ ಬತ್ತಿ ಆಲ್ ಕೊಡ್ರಿ. ನಾವು ಮಾಡೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಬರ್ತಿರ್ತೈತಿ ಅದ್ರ ಸಂಬಂಧ. ನಿಮಗೇನು ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ, ನಮಗೆ ಮೋಟಿವೇಟ್ ಸಿಕ್ಕಂಗಾಗ್ತದೆ. ಇಷ್ಟ ಮತ್ತೇನು ಇಲ್ಲ. ಈಗ ಬರೀ ನಾವು ವಿಡಿಯೋ ಶುರು ಮಾಡೋಣ. ಈಗ ನಾವು ಫಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಬೇಕಾ? ಈಗ ನಾ ಇಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡತ್ತೀನಿ. ಈಗ ಇಲ್ಲಿ ನೀವು ನೋಡಾತಿರ್ಬೋದು ನನ್ನ ಪ್ರೊಫೈಲ್ ಓಪನ್ ಮಾಡ್ತೀನಿ. ಒಂದು ಸ್ವಲ್ಪ ಇಂಟರ್ನೆಟ್ ಸ್ಲೋ ಅದ ಅದ್ರ ಸಂಬಂಧ, ಲೋಡ್ ಭಾಳ ತನಾಗತ್ತೈತಿ. ಈಗ ಇಲ್ಲಿ ನೀವು ನೋಡಾತಿರ್ಬೋದು ನನ್ನ ಪ್ರೊಫೈಲ್ ಓಪನ್ ಆಯ್ತು. ಈಗ ಇಲ್ಲಿ ಏನಿದು ಆರ್ ಸಿ ಅಂತ ಐತಲ್ಲ, ಇದ್ರ ಮೇಲೆ ಒತ್ತೀನಿ. ಒತ್ತಿದ ಮೇಲೆ ಈಗ ಇಲ್ಲಿ ನೀವು ನೋಡಾತಿರ್ಬೋದು ಇದನ್ನು ಡಿಲೀಟ್ ಮಾಡ್ತೀನಿ. ಈಗ ನಂದು ಈಗ ನನ್ನ ಪ್ರೊಫೈಲ್ದಾಗ ಇದು ಪೋಸ್ಟ್ ಮಾಡಿನ, ಇದನ್ನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡ್ಕೇಸಿಂದ ಇನ್ನೊಂದು ಸಲ ಮತ್ತೆ ವಾಪಸ್ ಪ್ರೊಫೈಲ್ದಾಗ ಹಾಕೋತೀನಿ. ನೀವು ನೋಡಿರಿ, ಈಗ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಇಲ್ಲಿ ತ್ರೀ ಲೈನ್ ಮೇಲೆ ಒತ್ತೀನಿ. ಒತ್ತಿದ ಮೇಲೆ ಇಲ್ಲಿ ಡಿಲೀಟ್ ಅಂತ ಇಲ್ಲ, ಇದ್ರ ಮೇಲೆ ಒತ್ತಿಸಿಂದ ಇನ್ನೊಂದು ಸಲ ಎಲ್ಲ ಡಿಲೀಟ್ ಅಂತ ಕೊಡ್ತೀನಿ. ಈಗ ನೀವು ಇಲ್ಲಿ ನೋಡಾತಿರ್ಬೋದು ಡಿಲೀಟ್ ಆಯ್ತು ಅದು ಪೋಸ್ಟ್. ಇಲ್ಲಿ ಇನ್ನೊಂದು ಸಲ ರಿಫ್ರೆಶ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಾತಿರ್ಬೋದು ನೀವು ಆ ಪೋಸ್ಟ್ ನಿಮಗೆ ಎಲ್ಲಿ ನೋಡೋಕೆ ಸಿಗೋದಿಲ್ಲ, ಈ ಸದ್ಯಕ್ಕೆ ಸಿಗತ್ತಿಲ್ಲ. ಈಗ ನಾನು ರಿಸ್ಟೋರ್ ಮಾಡ್ತೀನಿ, ವಾಪಸ್ ನಾ ಪ್ರೊಫೈಲ್ದಾಗ ತೋರಿಸ್ಕೊಡ್ತೀನಿ ನಿಮಗೆ ಆ ಪೋಸ್ಟ್. ಈಗ ನೋಡಿರಿ, ಇದನ್ನು ನೀವು ಹೆಂಗೆ ರಿಸ್ಟೋರ್ ಮಾಡ್ಬೇಕಂತಂದ್ರೆ ಪ್ರೊಫೈಲ್ದಾಗ ಈಗ ನಾ ಹೇಳೋ ಸ್ಟೆಪ್ಸ್ ನೀವು ಫಾಲೋ ಮಾಡಬೇಕಾಗ್ತೈತಿ. ಈಗ ನೀವು ಫಸ್ಟಿಗೆ ಏನು ಮಾಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕಾಗ್ತೈತಿ ನಿಮ್ಮ ಫೋನ್ದಾಗ. ಈಗ ನಾ ಪ್ರೊಫೈಲ್ ಓಪನ್ ಐತೆ ನನ್ನ ಫೋನ್ದಾಗ. ಅದ್ರ ಸಂಬಂಧ ಏನು ಮಾಡ್ತೀನಿ, ಇಲ್ಲಿ ಮ್ಯಾಗೇನು ತ್ರೀ ಲೈನ್ಸ್ ಇದಾವಲ್ಲ ಇದ್ರ ಮೇಲೆ ಒತ್ತೀನಿ. ಒತ್ತಿದ ಮೇಲೆ ಇಲ್ಲೇನು ಸೆಟ್ಟಿಂಗ್ ಅಂತ ಐತಲ್ಲ, ಇದ್ರ ಮೇಲೆ ಒತ್ತೀನಿ. ಒತ್ತಿದ ಮೇಲೆ ಇಲ್ಲಿ ನೀವು ನೋಡಾತಿರ್ಬೋದು ಅಕೌಂಟ್ ಅಂತ ಏನೈತಲ್ಲ, ಇದ್ರ ಮೇಲೆ ಒತ್ತಿರಿ. ಒತ್ತಿದ ಮೇಲೆ ಹಿಂಗೆ ಕೆಳಗೆ ಸರಿಸ್ರಿ. ಕೆಳಗೆ ಸರಿಸಿದ ಮೇಲೆ ಇಲ್ಲಿ ನೋಡಾತಿರ್ಬೋದು ನೀವು ರೀಸೆಂಟ್ಲಿ ಡಿಲೀಟೆಡ್ ಅಂತ ಇದ್ಲ, ಇದ್ರ ಮೇಲೆ ಒತ್ತಿರಿ. ಈಗ ಇಲ್ಲಿ ನೀವು ನೋಡಕತ್ತಿರ್ಬೋದು ನಾನು ಆಗಲೇ ಪೋಸ್ಟಲ್ಲಿ ಡಿಲೀಟ್ ಮಾಡಿದೆಯಲ್ಲ, ಇಲ್ಲೇ ಐತದು ಪೂರ್ತಿ ಕಂಪ್ಲೀಟಾಗಿ ನನ್ನ ಅಕೌಂಟ್ಲಿಂದ ಡಿಲೀಟ್ ಆಗಿಲ್ಲ. ನನ್ನ ಅಕೌಂಟ್ದಾಗೆ ಸೇವ್ ಐತಿ, ಅದೊಂದು ಬೇರೆ ಫೋಲ್ಡರ್ದಾಗ ಸೇವ್ ಐತಿ ಇಷ್ಟೇ. ಅಂದರೆ ಯಾರಿಗೂ ಪ್ರೊಫೈಲ್ದಾಗ ಶೋ ಆಗಲ್ಲ, ಆದರೆ ರೀಸೆಂಟ್ಲಿ ಡಿಲೀಟ್ ಅನ್ನೋ ಒಂದು ಫೋಲ್ಡರ್ದಾಗ ಸೇವ್ ಐತಿ. ಇದನ್ನು ನೀವು ವಾಪಸ್ ಪ್ರೊಫೈಲ್ದಾಗ ಶೋ ಮಾಡಬೇಕಾಗೈತಿ. ಹೆಂಗೆ ಮಾಡಬೇಕಪ್ಪ ಅಂತಂತಂದ್ರೆ, ಈಗ ನೀವು ನಿಮಗೆ ಯಾವ ಫೋಟೋ ಪ್ರೊಫೈಲ್ದಾಗ ಶೋ ಮಾಡಬೇಕಾಗಿಲ್ಲ ಅದ್ರ ಮೇಲೆ ಒತ್ತಿರಿ. ಒತ್ತಿದ ಮೇಲೆ ಇಲ್ಲೇನು ತ್ರೀ ಡಾಟ್ಸ್ ಇದಾವಲ್ಲ ಇದ್ರ ಮೇಲೆ ಒತ್ತಿರಿ. ಒತ್ತಿದ ಮೇಲೆ ಇಲ್ಲಿ ನೀವು ನೋಡಾತಿರ್ಬೋದು ಡಿಲೀಟ್ ರಿಸ್ಟೋರ್ ಅಂತ ಐತಿ. ಇಲ್ಲಿ ಡಿಲೀಟ್ ಮಾಡಿದರೆ ಪರ್ಮನೆಂಟ್ ಡಿಲೀಟ್ ಆಗ್ತೈತಿ. ಈಗ ಇಲ್ಲಿ ನೀವು ಏನರೇ ರಿಸ್ಟೋರ್ ಅಂದ್ರೆ ಪ್ರೊಫೈಲ್ದಾಗ ರಿಸ್ಟೋರ್ ಆಗ್ತೈತಿ ಇಷ್ಟೇ. ಈಗ ಇಲ್ಲಿ ನಾನು ಇನ್ನೊಂದು ಸಲ ರಿಸ್ಟೋರ್ ಅಂತ ಕೊಡ್ತೀನಿ. ಇಲ್ಲಿ ಅಪ್ಡೇಟಿಂಗ್ ಅಂತ ಬರತೈತಿ. ಈಗ ಇಲ್ಲಿ ನೋಡಾತಿರ್ಬೋದು ನೀವು ವ್ಯೂ ಆನ್ ಪ್ರೊಫೈಲ್ ಅಂತ ಬರತೈತಿ. ಈಗ ನಾವು ವ್ಯೂ ಆನ್ ಪ್ರೊಫೈಲ್ ಅನ್ನೋಣ. ಈಗಿಲ್ಲಿ ನನಗೆ ಅದು ಫೋಟೋ ನೋಡೋಕೆ ಸಿಗಾಕತ್ತಿಲ್ಲ, ನೀವು ಕನ್ಫ್ಯೂಸ್ ಆಗಬೇಡ್ರಿ. ಇದು ಫೋಟೋ ನೋಡೋಕೆ ಸಿಗಬೇಕಲ್ಪ ಅಂತ ಹೇಳ್ಕೇಸಿಂದ ಇನ್ನೊಂದು ಸಲ ರಿಫ್ರೆಶ್ ಮಾಡಿರಿ ಅಕೌಂಟ್. ಈಗ ಇಲ್ಲಿ ನೀವು ನೋಡಾತಿರ್ಬೋದು ನಮಗೆ ಅದು ಡಿಲೀಟ್ ಮಾಡಿರೋ ಪೋಸ್ಟ್ ವಾಪಸ್ ನಮಗೆ ಇಲ್ಲಿ ನೋಡೋಕೆ ಸಿಕ್ಕಾಕತ್ತೈತಿ. ಈಗ ಇಲ್ಲಿ ನೋಡಿದ್ರಲ್ಲ ನಿಮ್ದು ಏನರೇ ರೀಲ್ಸ್, ವೀಡಿಯೋಸ್, ಪೋಸ್ಟ್ಸ್ ಏನರೇ ಡಿಲೀಟ್ ಆಗಿತ್ತಂದ್ರೆ ನೀವು ಇದೇ ರೀತಿ ರಿಸ್ಟೋರ್ ಮಾಡಬೇಕಾಗ್ತದೆ ಪ್ರೊಫೈಲ್ದಾಗ. ಎಲ್ಲದಕ್ಕೂ ಸೇಮ್ ಮೆಥಡ್ ಅಪ್ಲೈ ಆಗ್ತೈತಿ. ನಾನು ನಿಮಗೆ ಬರೀ ಫೋಟೋದಷ್ಟೇ ಮಾಡಿ ತೋರಿಸಿದೆ ಹೆಂಗೆ ರಿಸ್ಟೋರ್ ಮಾಡೋದು ಅಂತ ಹೇಳ್ಕೇಸಿಂದ. ಎಲ್ಲದಕ್ಕೂ ಸೇಮ್, ವಿಡಿಯೋದಕ್ಕೂ ಅದೇ ರೀತಿ ರಿಸ್ಟೋರ್ ಮಾಡಬೇಕು, ರೀಲ್ಸಿಗೂ ಅದೇ ರೀತಿ ರಿಸ್ಟೋರ್ ಮಾಡಬೇಕಾಗ್ತೈತಿ. ಈ ವಿಡಿಯೋ ಇಲ್ಲಿಗೆ ಮುಗಿತು. ನಿಮಗೆ ವಿಡಿಯೋ ಏನರೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನಮ್ಮ ಚಾನಲ್ದಾಗ ವಿಡಿಯೋಸ್ ಹಾಕ್ತಿರ್ತೀವಿ. ಮುಂದಿನ ವಿಡಿಯೋಗಳು ಸಿಗೋಣ. ಬಾಯ್ ಫ್ರೆಂಡ್ಸ್.